ರಾಜಧಾನಿಯಲ್ಲಿ ದಿನದಿಂದ ದಿನಕ್ಕೆ ಜಲಕ್ಷಾಮ ಹೆಚ್ಚಳವಾಗ್ತಾ ಇದೆ. ಇದರಿಂದಾಗಿ ಕಾವೇರಿ ನೀರಿನ ಮೇಲೆ ಅಂದ್ರೆ ಕುಡಿಯುವ ನೀರಿನ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಕುಡಿಯುವ ನೀರನ್ನ ಅನ್ಯ ಉದ್ದೇಶಕ್ಕೆ ಬಳಸಿಕೊಂಡ್ರೆ ದಂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗಾಗಲೇ ದಂಡವನ್ನ ಕೂಡ ವಿಧಿಸದೆ ಸೂಚನೆ ಕೂಡ ಹೊರಡಿಸಲಾಗಿರುವಂತದ್ದು. ಇನ್ನು ನಿಯಮ ಉಲ್ಲಂಘನೆ ಏನಾದರೂ ಮಾಡಿದ್ರೆ 5,000 ರೂಪಾಯಿ ದಂಡ ವಿಧಿಸಲಾಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ನಾಳೆಯಿಂದಲೇ ಬೆಂಗಳೂರಿನಲ್ಲಿ ಹೊಸ ರೂಲ್ಸ್ ಕೂಡ ಜಾರಿ ಆಗಲಿದೆ. ವಾಹನ ಸ್ವಚ್ಛತೆಗೆ, ಗಾರ್ಡನಿಂಗ್ಗೆ, ಹಾಗೆ ಕಾರಂಜಿಗೆ, ಕಟ್ಟಡ ನಿರ್ಮಾಣಕ್ಕೆ, ರಸ್ತೆಗಳ ಸ್ವಚ್ಛತೆಗೆ ಕಾವೇರಿ ನೀರನ್ನ ಬಳಕೆ ಮಾಡುವಂತಿಲ್ಲ. ಕೇವಲ ಕುಡಿಯೋದಕ್ಕೆ ಮಾತ್ರ ಬಳಸಬೇಕು ಅಂತ ಈಗಾಗಲೇ BWSSB ಸೂಚನೆ ಕೊಟ್ಟಿದೆ. ಇದನ್ನ ಮೀರಿ ಯಾರಾದರೂ ನಿಯಮವನ್ನ ಉಲ್ಲಂಘಿಸಿದ್ರೆ 5,000 ರೂಪಾಯಿ ದಂಡವನ್ನ ಕಟ್ಟಬೇಕಾಗುತ್ತೆ. ಈ ಕುರಿತಾಗಿ ನಾಳೆಯಿಂದಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೊಸ ರೂಲ್ಸ್ ಜಾರಿ ಆಗಲಿದೆ ಅನ್ನೋ ಅಪ್ಡೇಟ್ ಕೂಡ ಸಿಕ್ಕಿರುವಂತದ್ದು. ಇನ್ನು ನಾಳೆಯಿಂದ ಮನೆ ಮನೆ ಗಸ್ತು ತಿರುಗುವ ಮೂಲಕ ಕಣ್ಗಾವಲಾಗಿರಿದ್ದಾರೆ ಅಂತಾನೆ ಹೇಳಬಹುದು BWSSB ಅಧಿಕಾರಿಗಳು. ಜೊತೆಗೆ ಕಾವೇರಿ ನೀರಿನ ಬಳಕೆಯ ಸಂಪೂರ್ಣ ವಿವರವನ್ನ ಕೂಡ ಜಲಮಂಡಳಿಯ ಸಿಬ್ಬಂದಿಗಳು ಪಡೆದುಕೊಳ್ಳಲಿದ್ದಾರೆ. ಬೆಂಗಳೂರಿಗೆ ನೀರಿನ ವಿಚಾರದಲ್ಲಿ ಇನ್ನಷ್ಟು ಕೆಟ್ಟ ದಿನಗಳು ಬರಲಿವೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಬೇಸಿಗೆ ಇನ್ನೂ ಕೂಡ 2-3 ತಿಂಗಳ ಕಾಲ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಈಗ ಬೇಸಿಗೆ ಶುರುವಾಗ್ತಾ ಇರುವಂತಹ ಈಗಿನ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೇನೆ ಭಯ ಆಗ್ತಾ ಇದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಹೇಗಪ್ಪ ಬೆಂಗಳೂರಿನಲ್ಲಿ ವಾಸ ಮಾಡೋದು ಅನ್ನೋ ಆತಂಕ ಕೂಡ ಹೆಚ್ಚಾಗಿರುವಂಥದ್ದು. ಈಗ ಬಾಡಿಗೆಗಿರುವಂಥವರು ಮನೆ ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ತಾರೆ, ಎಲ್ಲಿ ನೀರು ಸಿಗುತ್ತೋ ಅಲ್ಲಿಗೆ ಹೋಗ್ತಾರೆ. ಸ್ವಂತ ಮನೆಗಳಿರೋರು ಎಲ್ಲಿಗೆ ಹೋಗಬೇಕು ಅನ್ನೋ ಭಯ ಈಗಾಗಲೇ ಶುರುವಾಗಿದೆ. ಕುಡಿಯುವ ನೀರಿಗೂ ಕೂಡ ಪರಿತಪಿಸುವಂತಹ ಪರಿಸ್ಥಿತಿ ಈಗ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ BWSSB ಮತ್ತಷ್ಟು ಕಠಿಣ ರೂಲ್ಸ್ಗಳನ್ನು ಜಾರಿಗೆ ತರ್ತಾ ಇದೆ. ಈಗಾಗಲೇ ವಾಹನ ಸ್ವಚ್ಛತೆಗಿರಬಹುದು, ಹಾಗೆ ಗಾರ್ಡನಿಂಗ್ಗೆ, ಕಟ್ಟಡ ನಿರ್ಮಾಣಕ್ಕೆ, ರಸ್ತೆಗಳ ಸ್ವಚ್ಛತೆಗೆ ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ಬಳಸುವಂತಿಲ್ಲ ಅಂತ ಸೂಚನೆ ಹೊರಡಿಸಿದೆ. ಇದನ್ನು ಮೀರಿ ಯಾರಾದರೂ ಬಳಸಿದರೆ, ನಿಯಮವನ್ನು ಉಲ್ಲಂಘಿಸಿದರೆ 5,000 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ ಅನ್ನೋ ಹೊಸ ರೂಲ್ಸನ್ನು ಕೂಡ ಜಾರಿಗೆ ತರಲಾಗ್ತಾ ಇದೆ. ಈ ರೂಲ್ಸ್ ನಾಳೆಯಿಂದನೇ ಅಪ್ಲೈ ಆಗಲಿದೆ. ಇನ್ನು ಮುಂದೆ ಮೀಟರ್ ರೀಡರ್ಗಳು, ಜಲಮಂಡಳಿಯ ಸಿಬ್ಬಂದಿಗಳು ನಾಳೆಯಿಂದ ಮನೆ ಮನೆ ಗಸ್ತು ತಿರುಗಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಕಾವೇರಿ ನೀರನ್ನು ಉಳಿಸೋದಕ್ಕೆ ಈಗ ಎಲ್ಲರೂ ಕೂಡ ಒಗ್ಗೂಡಬೇಕಾಗಿದೆ. ಕಾವೇರಿ ಉಳಿಸಿ ಬೆಂಗಳೂರು ಬೆಳೆಸೋದಕ್ಕೆ ನಾವೆಲ್ಲರೂ ಒಗ್ಗೂಡಬೇಕು ಅನ್ನೋ ಘೋಷವಾಕ್ಯಗಳು ಕೂಡ ಕೇಳಿ ಬರ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.